हलो फ्रेंड्स एल्लरिगू नमस्कार इवागे हेळ्कोड्ता इद्दीनि अंद्रे ननगे वाट्सप ग्रूपिंद ओंदु फोटो हाकिबिट्टु एनु नोडि मेडम ई तर एनु माडिद्दारे अंतंद्रे अवरु अवरु माडिरुवंतद्दु एनु अंतंद्रे ಇಲ್ಲಿ ಫ್ರಂಟ್ ಏನಿದೆ ಅದನ್ನು ಕೂಡಿಸ್ಬಿಟ್ಟು ನಾನು ಅವ್ರ ಹೆಸರನ್ನು ಹಾಕಿಲ್ಲ ಇದನ್ನು ಹಾಕಿ ಕಳಿಸಿದ್ದಾರೆ ಈ ಥರ ಕೂಡಿಸಿದ್ದೀನಿ ಮೇಡಮ್ ಏನು ಅವ್ರು ಹೆಂಗೆ ಕೂಡಿಸಿರೋದು ಹಿಂಗೆ ಬಂದು ಹಿಂಗಾಗೈತೆ ಹಿಂಗೆ ಬಂದು ಹಿಂಗೆ ಕ್ರಾಸ್ ಆಗೈತೆ ಆದ್ದರಿಂದ ಕೇಳ್ತಾ ಇದು ನೇರಕ್ಕೆ ಬರ್ತಾ ಇಲ್ಲ ಇದನ್ನ ಹೆಂಗೆ ಮಾಡೋದು ಅಂತ ಕೇಳಿದ್ದಾರೆ ಸಾಮಾನ್ಯ ಅವರು ನನ್ನ ಪ್ರಕಾರ ಕ್ರಾಸ್ ಕಟ್ ಮಾಡಿದ್ದೀರಾ ನೀವು ಬ್ಲೌಸನ್ನು ಕ್ರಾಸ್ ಕಟ್ ಮಾಡಿದಾಗ ತುಂಬ ಕೇರ್ಫುಲ್ಲಾಗಿ ನಾವು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಈಗ ಏನು ಮಾಡಬೇಕು ಅಂದರೆ ನೀವು ಇದು ಇದನ್ನು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತಿರಲ್ಲ ಈಗ ಈ ಕಡೆ ಸೈಡು ಅಂತ ತಿಳ್ಕೊಳ್ಳಿ ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ನಾವು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕಾದ್ರೆ ಈಗ ಒಂದು ಇದನ್ನು ತೋರಿಸ್ತೀನಿ ನಾನಿಲ್ಲಿ ಯಾವುದೇ ಸ್ಟಿಚ್ಚನ್ನು ಹಾಕಲ್ಲ ನೋಡಿ ನೇರವಾಗಿ ನೀವು ಏನು ಇದು ಬಟ್ಟೆ ಇದೆಯೋ ಈ ಥರ ನೇರವಾಗಿ ಹಿಂಗೆ ಹಿಡಿದ್ಬಿಟ್ಟು ನಾನಿಲ್ಲಿ ಸ್ಟಿಚ್ಚನ್ನು ಹಾಕಲ್ಲ ಫ್ರೆಂಡ್ಸ್ ತೋರಿಸ್ತಿದ್ದೀನಿ ನೀವು ಹೆಂಗೆ ಹಾಕಿರ್ತೀರ ಅಂತ ಅಂದರೆ ಎರಡೂ ಸಮನಾಗಿಡ್ಕೊಂಡು ಏನು ಈ ಬಟ್ಟೆ ಇದೆಯೋ ಇದು ನೇರಕ್ಕಿದೆಯೋ ಇವೆರಡೂ ಬಟ್ಟೆಗಳನ್ನು ನೇರಕ್ಕೆ ಈ ಥರ ತೆಗೆದುಕೊಂಡು ನೇರ ನೋಡಿ ಹಿಂಭಾಗದ್ದು ನೇರ ತೆಗೆದುಕೊಂಡಿದ್ದೀನಿ ಇದನ್ನು ನೇರ ತೆಗೆದುಕೊಂಡಿದ್ದೀನಿ ಈ ಥರ ಏನಾದರೂ ನೀವು ಹಿಂಗೇನಾದರೂ ಹಾಕಿದ್ರೆ ನೇರ ತೆಗೆದುಕೊಂಡು ಹಾಕಿದ್ರೆ ನಮಗೆ ಬರೋದೇ ಕ್ರಾಸ್ ಆಗಿ ಸ್ಟಿಚಿಂಗ್ ಇಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಹೋದಾಗ ಹಿಂಗೆ ಬರೋದು ಇಲ್ಲಿ ನೋಡ್ತಾ ಇರ್ಬೋದು ಏನು ಶೇಪ್ ಐತಿ ಅಂತ ಈ ಥರ ಬಾಣದ ಥರನೇ ಬರೋದು ಅದಕ್ಕೆ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಈ ಥರ ಅವ್ರದ್ದು ಸೇಮ್ ಏನು ಅವ್ರದ್ದು ಫೋಟೋ ಬಂದಿತ್ತೋ ನಮ್ಮ ಸ್ಟಿಚ್ ಇಲ್ಲಿಗೆ ಬರೋದು ಹಿಂಗೆ ಬರೋದು ಸೇಮ್ ಮೆಥಡಲ್ಲಿ ಫೋಟೋ ಕಳಿಸಿದ್ರು ನೋಡಿ ಹಿಂಗೆ ಕ್ರಾಸಾಗಿ ಬಾಣ ಇದ್ದಂಗೆ ಐತಿ ಹೆಂಗೆ ಮೇಡಮ್ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಈ ನೀವು ಬೆಲ್ಟ್ ಪಟ್ಟಿಯನ್ನು ಕರೆಕ್ಟಾಗಿ ಕೂಡಿಸ್ಬೇಕು ಈ ಬೆಲ್ಟ್ ಪಟ್ಟಿ ಕೂಡಿಸೋದ್ರಲ್ಲೂ ನಾನು ತುಂಬಾ ತೋರಿಸಿರ್ತೀನಿ ನೀವು ಒಬ್ಸರ್ವ್ ಮಾಡಿರಲ್ಲ ನನ್ನ ಯಾವುದೋ ಒಂದೊಂದು ವಿಡಿಯೋ ನೋಡಿರ್ತೀರಾ ಕೆಲವೊಂದು ವಿಡಿಯೋ ಮಿಸ್ ಮಾಡ್ತೀರಾ ನಾನು ಹೇಳ್ತಾ ಇರ್ತೀನಿ ನಾನು ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋಸ್ ಮಾಡ್ತೀನಿ ನೋಡಿ ಪ್ಲೀಸ್ ಅಂತ ಕೇಳ್ಕೊಂತಿರ್ತೀನಿ ನಿಮ್ಗೆ ಯಾರಿಗೂ ಅದು ಇದಾಗಲ್ಲ ನೀವು ಏನು ಅಂದರೆ ಯಾವುದೋ ನಿಮಗೆ ಕ್ವಶನ್ಗಳು ನಾನು ಆಲ್ಮೋಸ್ಟ್ ಆಲ್ರೆಡಿ ತೋರಿಸಿದ್ರು ಕೂಡ ನೀವು ಕ್ವಶನ್ಗಳು ಕೇಳ್ತಾನೆ ಇರ್ತೀರಾ ನಾನು ಮತ್ತೆ ಮತ್ತೆ ತೋರಿಸ್ಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಇದನ್ನು ಈ ಥರ ಹಿಂಗೆ ಇಟ್ಕೊಳ್ಳಿ ಏನು ಇದನ್ನು ನೇರಕ್ಕೆ ಹಿಂಗೈತೆ ಹಿಂಗೆ ಇಟ್ಕೊಳ್ಳಿ ನೇರಕ್ಕೆ ಇಟ್ಕೊಳ್ಳಿ ಇದನ್ನು ಇಟ್ಕೊಂಡು ಇದೇನಿದೆಯೋ ಇದನ್ನು ನಾವು ಹಿಂಗೆ ಕ್ರಾಸ್ ಆಗಿ ಇದನ್ನು ಕ್ರಾಸ್ ಆಗಿ ಹಿಂಗೆ ಇಟ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಏನು ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ನಾವೇನು ಇಲ್ಲಿ ಕೂರಿಸಿದ್ದೀನೋ ಇದು ಬಂದು ಹಿಂಗೆ ಕ್ರಾಸ್ ಆಗೈತೆ ಒಳಗಡೆದು ಬಂದು ಕ್ರಾಸ್ ಆಗೈತೆ ಒಂದು ಇಲ್ಲಿ ಒಂದು ನೋಡಿ ಈ ಥರ ಶೇಪ್ ಬರಬೇಕು ಇಲ್ಲಿ ಕೂರಿಸುವಾಗ ನೀವು ನೋಡಿ ಈ ಥರ ಕ್ರಾಸ್ ಆಗಿ ಬಂದಾಗ ಇಲ್ಲಿಗೆ ಸ್ಟಿಚ್ ಬಂದಾಗ ಆವಾಗ ನೀಟಾಗಿ ಕೂರುತ್ತೆ ಈಗ ತೋರಿಸ್ತೀನಿ ಸ್ಟಿಚ್ ಹಾಕಿ ನಾನು ನೋಡಿ ಈಗ ಹೆಂಗೈತೆ ಹೆಂಗೆ ಇಟ್ಕೊಂಡಿದ್ದೀನೋ ಹಂಗೆ ಸ್ಟಿಚ್ಚನ್ನು ಹಾಕ್ತೀನಿ ನಾನು ಮತ್ತು ನೀವೇನು ಮಾಡಬೇಕು ಅಂದರೆ ಇಲ್ಲಿ ಏನು ನಾವು ಡಾಟ್ಸನ್ನು ಹಿಡ್ದಿರ್ತೀವೋ ಇದನ್ನು ಕಟ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದರೆ ಮಡಿಸ್ಕೊಂಡು ಕೊಡ್ಬೋದು ಇಲ್ಲಾಂದರೆ ಕಟ್ ಮಾಡಿ ನಿಮಗೆ ನೀಟ್ ಫಿನಿಷಿಂಗ್ ಅನ್ನೋದು ಬರುತ್ತೆ ನೀವು ಕೇಳಿದ್ದು ಇದೊಂದೇ ಆಗಿದ್ದರಿಂದ ನಾನು ಇದೊಂದೇ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ನಿಮ್ಮ ಮುಂದೆ ಇಟ್ಕೊಂಡು ಸ್ಟಿಚಿಂಗನ್ನು ಕ್ರಾಸಾಗಿ ಇಟ್ಕೊಂಡು ಹಾಕಿದ್ದೀನಿ ಇವಾಗ ನೋಡ್ಬೋದು ನಿಮಗೆ ನಾನು ಯಾವುದೇ ಒಂದು ಕ್ರಾಸ್ ಇಲ್ಲ ನೋಡಿ ಇಲ್ಲಿ ಯಾವುದೇ ಬೆಲ್ಟ್ ಪಟ್ಟಿ ಕ್ರಾಸ್ ಇಲ್ಲ ನೋಡ್ತಾ ಇರ್ಬೋದು ನೇರಕ್ಕೆ ಬಂದೈತೆ ನೀವು ಇಲ್ಲಿಗೆ ಏನಾದರೂ ನೇರಕ್ಕೆ ಇದನ್ನು ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅವಾಗ ಇಲ್ಲಿ ಬಟ್ಟೆ ಕ್ರಾಸ್ ಬಂದ್ಬಿಡುತ್ತೆ ಇದನ್ನೇ ಈ ಇಟ್ಕೊಳೋ ಬಟ್ಟೆನೇ ಒಂದು ಸ್ವಲ್ಪ ಕ್ರಾಸಾಗಿಟ್ಟು ನಾವು ಮಾಡಿದ್ರೆ ಆರಾಮಾಗಿ ನೀವು ಇದು ಮಾಡ್ಬೋದು ಇದೊಂದನ್ನು ನಾನು ಇದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಕೇಳಿದ್ರಿಂದ ಅಷ್ಟೇ ಫ್ರೆಂಡ್ಸ್ ನಾನೇನು ಬೇಕು ಯಾವುದನ್ನು ನಿಮಗೆ ಬೇಕು ಬೇಕು ಅಂತ ನಾನು ತುಂಬಲ್ಲ ಸಾಮಾನ್ಯ ಎಲ್ಲ ಅಳತೆಗಳು ಎಲ್ಲನೂ ನಾವು ಟೈಲರಿಂಗ್ ಅಂತ ಕಲಿಬೇಕಾದ್ರೆ ಏನು ಹೇಳ್ಕೊಟ್ಟಿರ್ತಾರೆ ಅಂದರೆ ಬೇಸಿಕ್ ಮಾತ್ರನೇ ಕಟ್ಟಿಂಗ್ ಒಂದು ಅಳತೆದು ಕಟ್ಟಿಂಗನ್ನು ಹೇಳ್ಕೊಟ್ಟಿರ್ತಾರೆ ಎರಡು ಅಳತೆದು ಹೇಳ್ಕೊಡ್ತಾರೆ ಅಷ್ಟೇನೇನೇ ನೀವೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ ಆದರೆ ನಾನಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ರಾಸ್ ಬಂದೈತೆ ಪ್ರತಿಯೊಂದು ಅಳತೆದು ಕೆಲಸಲ ಪ್ಲೈನ್ ಬ್ಲೌಸ್ ಕೊಟ್ಟಿರ್ತಾರೆ ಅಳತೆಯನ್ನು ನಾವು ಲೈನಿಂಗನ್ನು ಕಟ್ ಮಾಡಬೇಕಾಗಿರುತ್ತೆ ಆದರೆ
ಸೇಮ್ ಅಳತೆ ಕಟ್ ಮಾಡಿದಾಗ ವೇರಿಯೇಷನ್ ಬರೋ ಚಾನ್ಸಸ್ ಇರ್ತೈತೆ. ಆದ್ದರಿಂದ ಪ್ರತಿಯೊಂದು ತೋರಿಸ್ತೀನಿ, ದಯವಿಟ್ಟು ನೋಡಿ ಅಷ್ಟೇ, ನಾನು ಕೇಳ್ಕೊಳೋದಿನ ಏನು ಕೇಳ್ಕೊಳಲ್ಲ. ಈಗ ನೋಡ್ತಾ ಇರ್ಬೋದು, ಈಗ ಬೆಲ್ಟ್ ಪಟ್ಟಿ ನಾನು 3, 4 ಮತ್ತು 3 ತೆಗೆದುಕೊಂಡಿರ್ತೀನಿ ಇಲ್ಲಿ. ಈಗ ಎಷ್ಟು ಬಂದೈತೆ ನಾನು ತೋರಿಸ್ತೀನಿ. ಅಷ್ಟನ್ನು ತೆಗೆದುಕೊಂಡ್ರು ಕೂಡ ಇಲ್ಲಿ ರೆಡಿ ಆದಮೇಲೆ ಎಷ್ಟು ಬೆಲ್ಟ್ ಪಟ್ಟಿ ಬರ್ತಾ ಐತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ, ಕರೆಕ್ಟಾಗಿ 3 ಇಂಚ್ ಮಾತ್ರನೇ. ಎಲ್ಲ ರೆಡಿ ಆದಮೇಲೆ ನಮಗೆ 3 ಇಂಚ್ ಮಾತ್ರನೇ ಬೆಲ್ಟ್ ಪಟ್ಟಿ ಅನ್ನೋದು ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿಗೆ ಬೆಲ್ಟ್ ಪಟ್ಟಿ ಸ್ಟಿಚ್ಚು ಬಂದೈತೆ, 3 ಇಂಚು ಈ ಕಡೆ ಸಿಗುತ್ತೆ. ನೀವು ಜಾಸ್ತಿ ತೆಗೆದ್ಕೊಂಡ್ಬಿಡ್ತಾರೋ ಅಂತ ತಿಳ್ಕೊಂಡಿರ್ತೀರಾ? ಇಲ್ಲ, ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ, 2 ಕಾಲು ಮಾತ್ರನೇ ಇದೆ ಬೆಲ್ಟ್ ಪಟ್ಟಿ. ನೋಡಿ, 2.5 ಇಂಚ್ ಮಾತ್ರನೇ ಬೆಲ್ಟ್ ಪಟ್ಟಿ ಇರೋದು. ನಾವು 3.5 ಈ ಕಡೆ ಬಂದು 3 ಇಂಚಸ್ಸನ್ನು ತೆಗೆದುಕೊಂಡಿದ್ರು, 2.5ವರೆಗೂ ನಮಗೆ ಈ ಕಡೆ ಬಂದಿದೆ. ಈ ಕಡೆ ಬಂದು 3 ಇಂಚಸ್, ನೋಡಿ ಕರೆಕ್ಟಾಗಿ 3 ಇಂಚಸ್ಸು ನಮಗೆ ಇದು ಸಿಗುತ್ತೆ. ನಾವು ಇನ್ನೂ ಇಷ್ಟನ್ನು ಇಷ್ಟು ಯಾಕೆ ಅಂದರೆ, ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ 3 ಇಂಚ್ಗೆ ಅನ್ನೋದು ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿಂದ 3 ಇಂಚ್ಗೆ ಬಂದಿದೆ. ಇದು 4 ಇಂಚ್ ತೆಗೆದುಕೊಂಡ್ರೆ ಕೆಲವು ಕೇಳ್ತಿರ್ತೀರ ಇಷ್ಟು ಅಳತೆಗೆ, ಇನ್ನು ನೋಡಿ ಇಷ್ಟು ನಮಗಿನ್ನ ಒಳಕ್ಕೆ ಹೋಗುತ್ತೆ. ನಾವು ಇನ್ನನ್ನು ಮಾಡ್ತೀವಲ್ವಾ ಇದಕ್ಕೋಸ್ಕರ. ನೋಡಿ, ಪರ್ಫೆಕ್ಟಾಗಿ ಆ ಬೆಲ್ಟ್ ಪಟ್ಟಿ ಅನ್ನೋದು ಕೂರುತ್ತೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಅನ್ಸ್ಕೊಳಲ್ಲ. ನೀವು ಕೇಳ್ತಾನೆ ಇರ್ತೀರ, ಅಕಸ್ಮಾತ್ ಕೆಲವು ಸಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಿಮ್ಗನ್ಸಿದ್ರೆ, ಇವ್ರದ್ದು ನಾನಿಲ್ಲಿ ಈ ಥರ ಕಟ್ ಮಾಡಿದ್ದೀನಿ, ನೋಡ್ಬೋದು. ನಾನು ಇದನ್ನ ಕಟ್ಟಿಂಗ್ ಸಹ ತೋರಿಸಿದ್ದೀನಿ, ನಾನು ಲತಾ ಆನ್ಲೈನ್ ಕ್ಲಾಸಸ್ಸಲ್ಲಿ ಕಟ್ಟಿಂಗ್, ಸಾರಿ, ಇದು ಓದ್ ವಿಡಿಯೋದಲ್ಲೇ ಕಟ್ಟಿಂಗನ್ನು ತೋರಿಸಿದ್ದೆ, ಸ್ಟಿಚಿಂಗನ್ನು ತೋರಿಸಿ ಅಂತ ಕೇಳಿದ್ರೆ, ಅಕಸ್ಮಾತ್ ನಿಮಗೆ ಶೋಲ್ಡರ್ ಡ್ರಾಪ್ ಆತದ್ದೆ ಅಂದರೆ ಮಾತ್ರ ನೀವು ನೋಡಿ ಇಲ್ಲಿ, ನೋಡಿ ಇಲ್ಲಿ ಕಟ್ ಮಾಡಿ, ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ, ಏನು ವ್ಯತ್ಯಾಸ ಆಗಲ್ಲ. ನೋಡಿ ಈಗ ನಾನು ಕಟ್ ಮಾಡಿದ್ದೀನಿ, ನೀವು ಅನ್ಕೊಂಬಿಡ್ಬೋದು ಇವ್ರು ಕಟ್ ಮಾಡಿಬಿಡ್ತಾರೆ, ಈಗ ಸಿಂಗಲ್ ಡಬಲ್ ಪಟ್ಟಿಯನ್ನು, ಸಾರಿ, ಸಿಂಗಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದ್ರೆ ಸರಿ ಕೂರಲ್ಲ, ಇವ್ರು ಕಟ್ ಮಾಡಿಬಿಟ್ಟವ್ರೆ. ಈಗ ಆಯಿತು, ನಾನು ಕಟ್ ಮಾಡಿದ್ದೀನಲ್ವಾ, ಈಗ ಸರಿ ಶೇಪ್ ಇಲ್ಲಲ್ವಾ. ಇಲ್ಲಿ ಮಾತ್ರನೇ ನಾನು ಇಲ್ಲಿಂದ ಇಷ್ಟನೇ ಕಟ್ ಮಾಡಿದ್ದೀನಿ. ಈಗ ನಾನು ಹೊಲ್ದು ತೋರಿಸ್ತೀನಿ ನಿಮ್ಮ ಮುಂದೆನೇನೇ, ಏನು ನಾವು ಮೇಲ್ಗಡೆ ಏನು ಕಾಟನ್ನು ಹೊಲ್ಕೊಂಡಿರ್ತೀವೋ ಅದನ್ನಿಟ್ಬಿಟ್ಟು ಇದೊಂದನ್ನು ಮಾತ್ರನೇ ನಾನು ಹೊಲ್ದು ತೋರಿಸ್ತೀನಿ ಫ್ರೆಂಡ್ಸ್, ಜಾಸ್ತಿ ಟೈಮ್ ಮಾಡಲ್ಲ ನಾನು ನಿಮಗೆ. ನೋಡಿ ಕರೆಕ್ಟಾಗಿ ಇಷ್ಟ ಆದಮೇಲೆ ನೀವು ಬೇಕು ಅಂದರೆ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಬೋದು, ಏನಂತ ಇದಿರಲ್ಲ, ಒಳಗಡೆ ಕಿನ್ನಾಗತ್ತದು. ತುಂಬಾ ಬ್ಲೌಸ್ಗಳ ಬಗ್ಗೆ ಎಲ್ಲ ಇದು ಮಾಡ್ತಿರ್ತೀರಾ ತಲೆ ಕೆಡ್ಸ್ಕೊಂತ. ಈಗ ಇಷ್ಟ ಆದಮೇಲೆ ನಾವು ತುಂಬ ಈಸಿಯಾಗಿ ಡಬಲ್ ಪಟ್ಟಿಯನ್ನು ಇನ್ ಮಾಡ್ಬೋದು. ನೋಡಿ, ಇದೇನು ಹೊಲ್ಕೊಂಡಿರ್ತೀವೋ ನಾವು ಅದನ್ನು ತಿರ್ಗಾ ಮತ್ತೆ ಮಡಿಸಿ ಇನ್ನೊಂದ್ಸಲ ಕೊಟ್ಬಿಟ್ರೆ ನಮ್ಮದು ಏನು ಸಿಂಗಲ್ ಪಟ್ಟಿ ಇರುತ್ತೋ ಅದು ಕ್ಲೀನಾಗಿ ಆಗುತ್ತೆ. ಇಷ್ಟ ಆದಮೇಲೆ ಮತ್ತೆ ಇಲ್ಲೇನಿರುತ್ತೋ ಇದನ್ನ ಒಳಗೆ ಮಡಿಸ್ಬಿಟ್ಟು ಆದಷ್ಟು ಈಸಿ ಮೆಥೆಡನ್ನು ಪ್ರಯೋಗ ಮಾಡಿ ಫ್ರೆಂಡ್ಸ್. ಮತ್ತೆ ಬ್ಲೌಸ್ ಹೊಲಿಬೇಕು ಅಂದರೆ ಖುಷಿ ಆಗಬೇಕು, ಆ ಥರ ನಡ್ಕೊಳ್ಳಿ. ನಮಗೆ ಅಯ್ಯೋ ಬ್ಲೌಸ್ ಹೊಲಿಬೇಕಪ್ಪ, ಯಾಕಪ್ಪ ಮಿಷಿನ್ ಮೇಲೆ ಕೂತ್ಕೊಬೇಕು ಅನ್ನಂಗೆ ನೀವು ಮಾಡ್ಕೊಬೇಡಿ. ಇದನ್ನು ನೀವೇನು ಕೆಲಸ ಮಾಡ್ತೀರೋ ಅದನ್ನು ತುಂಬ ಇಷ್ಟಪಡಿ, ಆವಾಗ ಏನೂ ಆಗಲ್ಲ. ನೋಡ್ತಾ ಇರ್ಬೋದು ನಾನು ನಿಮ್ಮ ಮುಂದೆನೇ ಒಂಚೂರು ಕಟ್ಟಂಗನ್ನು ಮಾಡಿದೆ, ನಿಮ್ಮ ಮುಂದೆ ಅಟ್ಯಾಚನ್ನು ಮಾಡಿದ್ದೀನಿ, ಯಾವುದೇ ವೇರಿಯೇಷನ್ಸ್ ಇಲ್ಲದಲೇ ಸಿಂಗಲ್ ಪಟ್ಟಿ ಬಂದೈತೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಿಮ್ಮ ಮುಂದೆನೇ ನಾನು ಅಟ್ಯಾಚ್ ಮಾಡಿದ್ದೀನಿ. ನೀವು ಯಾವುದೇ ಒಂದು ಮಾಡಿದ್ರು ಈಗ ಏನಾಗುತ್ತೆ, ನಾವು ಒಂದು ಚೂರು ಕಟ್ ಮಾಡಿರೋದ್ರಿಂದ ಯಾವುದೇ ಒಂದು ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ, ಆಗಂಗಿದ್ರೆ ಮಾತ್ರ. ಇಲ್ಲಾಂದರೆ ಬಿಗಿನರ್ಸ್ ಆಗಿದ್ರೆ ಎಲ್ಲರೂ ಒಂದು ಚೂರು, ನಾನು ಎಷ್ಟು ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು, ಇಷ್ಟನ್ನು ಮಾತ್ರನೇ ಕಟ್ ಮಾಡಿದ್ದೀನಿ. ಇಷ್ಟನ್ನು ಕಟ್ ಮಾಡ್ಕೊಂಡು ಸಿಂಗಲ್ ಪಟ್ಟಿ ಎರಡೂ ಸೈಡನ್ನು ಕಟ್ ಮಾಡಿ, ಎರಡೂ ಸೈಡ್ ಕಟ್ ಮಾಡಿ, ತೊಂದರೆ ಇಲ್ಲ, ಎರಡೂ ಸೈಡನ್ನು ಕಟ್ ಮಾಡಿ ಈ ಥರ, ಇಷ್ಟಿಷ್ಟು ಏನು ವ್ಯತ್ಯಾಸ ಆಗಲ್ಲ.
ಅವಾಗ ನೀಟಾಗಿ ಪರ್ಫೆಕ್ಟ್ ಅನ್ನೋದು ಇಲ್ಲಿ ಕೂರುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತು ನಾನು ಅವ್ರು ಕೇಳ್ಕೊಂಡಿದ್ದರಿಂದ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ, ಫೋಟೋ ಕಳಿಸಿ ಹಿಂಗೆ ಬರ್ತಾಯಿತ್ತೆ ಅಂದಿದ್ದಕ್ಕೆ ನನಗೆ ತೋರಿಸ್ಬೇಕು ಅನ್ನಿಸ್ತು. ಪಾಪ ಅವ್ರು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಕ್ಲಿಯರ್ ಮಾಡಲಿಲ್ಲ ಡೌಟು ಅಂದರೆ, ಅದಕ್ಕೆ ಮಾಡಿದ್ದೀನಿ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೇನೇ ಪ್ರಾಬ್ಲಮ್ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ಮಾಡಿ, ನಾನು ಅದಕ್ಕೆ ಆನ್ಸರನ್ನು ನಾನು ಮಾಡ್ತೀನಿ. ಶ್ರುತಿ ಅವರು ತೋಳನ್ನು ಕೇಳಿದರು, ಇದು ಡ್ರೆಸ್ದು ಕೇಳಿದರು, ಪೇಪರ್ ನನ್ನ ಹತ್ರ ಖಾಲಿ ಆಗಿದೆ, ಸಾರಿ ಶ್ರುತಿ ಅವರೇ, ತರಿಸ್ಬೇಕು, ತರಿಸ್ಬಿಟ್ಟು ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ನಿಮ್ಗೆ ತೋರಿಸಲ್ಲ ಅಂತಲ್ಲ, ಪೇಪರ್ ಖಾಲಿ ಆಗಿತ್ತು, ಅದಕ್ಕೆ ತೋರ್ಸೋಕ್ಕಾಗ್ತಾ ಇಲ್ಲ ಅಷ್ಟೇನೆ. ನೆಕ್ಸ್ಟ್ ಇವತ್ತು ನಾಳೆ ನಾಡ್ದು ವಿಡಿಯೋದಲ್ಲಿ ಖಂಡಿತ ಬರುತ್ತೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.